ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಜೈಲು ಶಿಕ್ಷೆಯಾಗಿದೆ. ಕೋರ್ಟ್ ಆದೇಶ ಪ್ರಕಟವಾಗ್ತಿದ್ದ ಹಾಗೆ ಸಪ್ಪಗಾಗಿದ್ದಾರೆ ರೇವಣ್ಣ ಅವರು. ಹೊಟ್ಟೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗುವ ನಿರೀಕ್ಷೆಯಲ್ಲಿದ್ದರು ರೇವಣ್ಣ ಅವರು. ನಾಳಿನ ಜಾಮೀನು ವಿಚಾರಣೆ ಮೇಲೆ ರೇವಣ್ಣ ಅವರ ಭವಿಷ್ಯ ಅಡಕವಾಗಿದೆ. ಜೈಲು ಮುಂದುವರಿಯುತ್ತಾ ಅಥವಾ ಬೇಲ್ ಸಿಗುತ್ತಾ ಅಂತ. ಸದ್ಯ ಅವರಿಗೆ ಆರೋಗ್ಯ ಸಮಸ್ಯೆಯನ್ನ ಹೇಳ್ಕೊಳ್ಳೋ ಮೂಲಕವಾಗಿ ಆಸ್ಪತ್ರೆಗೆ ದಾಖಲಾಗುವಂತೆ ಅವರು ಸೂಚನೆ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಹೊಂದಿದ್ರು. ಅದು ಆಗ್ಲಿಲ್ಲ. ಬದಲಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನ ಕಳಿಸಬೇಕಾಗಿದೆ, ನ್ಯಾಯಾಂಗ ಬಂಧನ ಅಂತ ಹೇಳಿದ್ರ ಪರಿಣಾಮವಾಗಿ. ಸೊ ಹಾಗಾಗಿ ಸಹಜವಾಗಿ ಅವರಿಗೆ ಒಂದು ಸ್ವಲ್ಪ ಬೇಸರ ಆಗಿದೆ. ಸಪ್ಪೆ ಮೊರೆಯಲ್ಲೇ ಅವರು ಪೊಲೀಸ್ ಅಧಿಕಾರಿಗಳ ಜೊತೆಗೆ ಅಲ್ಲಿಂದ ಹೊರಟಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಕೆಲವೇ ಇನ್ನು ಹೊತ್ತುಗಳಲ್ಲಿ ಅವರನ್ನ ಕರೆದುಕೊಂಡು ಹೋಗ್ತಾರೆ. 6 ಗಂಟೆ ಒಳಗಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಸಹಜವಾಗಿ ಅವರಿಗೆ ಆರೋಗ್ಯ ಸಮಸ್ಯೆ ಹೇಳ್ಕೊಂಡಿದ್ರಿಂದಾಗಿ ಒಂದು ರಿಲೀಫ್ ಸಿಗಬಹುದಾ, ಆಸ್ಪತ್ರೆಗೆ ದಾಖಲು ಮಾಡಬಹುದಾ ಅನ್ನುವಂತಹ ಹೋಪ್ಸ್ ಇದ್ದಿರಬಹುದು, ಆ ಕಾರಣಕ್ಕೆ ಅವರೊಂದು ಸ್ವಲ್ಪ ಅಪ್ಸೆಟ್ ಆಗಿದ್ದಾರ? ಏನಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ಒಂದ್ ಕಡೆ ನಡೀತಾ ಇತ್ತು, ಮತ್ತೊಂದು ಕಡೆ ಎಸ್ಐಟಿ ಅವರು ತಮ್ಮ ಕಸ್ಟಡಿಗೆ ಪಡ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬೆಳವಣಿಗೆಗಳು ಕೂಡ ಆಗ್ತವೆ. ಆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಏನೋ ಕೋರ್ಟ್ ನಲ್ಲಿ ಮನವಿಯನ್ನ ಮಾಡ್ಕೊಂಡು ಆ ಸಂದರ್ಭ ರೇವಣ್ಣ ಅವರು ಒಂದು ರೀತಿಯಲ್ಲಿ ಭಾವುಕವಾಗಿ ಒಂದಷ್ಟು ಮಾತುಗಳನ್ನ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾಗಿ ಎಷ್ಟೇ ತೊಂದರೆ ಇದ್ರು ಕೂಡ ಎಸ್ಐಟಿ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ ಜೊತೆಗೆ ನನ್ನನ್ನ ಪದೇ ಪದೇ ವಿಚಾರಣೆ ಅಂತ ಹೇಳಿ ತುಂಬಾ ನೋವನ್ನು ಉಂಟು ಮಾಡಿದ್ದಾರೆ. ಜೊತೆಗೆ ಡಾಕ್ಟರ್ ಕೂಡ ಸಲಹೆ ಕೊಟ್ಟರು ಕೂಡ ಅದಕ್ಕೂ ಯಾವುದೇ ರೀತಿಯ ಮಣೆಯನ್ನ ಹಾಕಿಲ್ಲ ಅಂತ ಹೇಳಿ ತಮ್ಮ ನೋವನ್ನ ನ್ಯಾಯಾಧೀಶರ ಮುಂದೆ ತೋಡ್ಕೊಂಡಿರುವಂತದ್ದು. ಜೊತೆಗೆ ಅವರು ಅನಾರೋಗ್ಯ ನಿಮಿತ್ತ ಏನಾದ್ರೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವಂತ ಸಾಧ್ಯತೆಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಪ್ರಯತ್ನಗಳಾಯ್ತು. ಆದ್ರೆ ಇವಾಗ ನ್ಯಾಯಾಂಗ ಬಂಧನಕ್ಕೆ ಹೋಗಿ ಅವ್ರನ್ನ ಆದೇಶವನ್ನು ಮಾಡಿರುವಂತದ್ದು. ಇವತ್ತು ಪರಪ್ಪನಗರಕ್ಕೆ 7 ದಿನಗಳ ಕಾಲ ಪರಪ್ಪನಗರಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಇರುವಂತದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಏನಂದ್ರೆ ರೇವಣ್ಣ ಅವರು ಕೋರ್ಟ್ ಹಾಲ್ ನಿಂದ ಹೊರಗಡೆ ಬರ್ಬೇಕಾದ್ರೂ ಕೂಡ ಕಣ್ಣೀರನ್ನ ಹಾಕಿ ಹೊರಗಡೆ ಬಂದಿರುವಂತದ್ದು. ಯಾಕಂದ್ರೆ ನ್ಯಾಯಾಧೀಶರ ಮುಂದೆ ಬೇಸರವನ್ನ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಈಗ ಕೋರ್ಟ್ ಹಾಲ್ನ ಹೊರಗಡೆ ಬಂದು ಕಣ್ಣೀರನ್ನ ಹಾಕಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾರೆ ಅಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.